ಚುನಾವಣೆ ಸಮೀಪಿಸುತ್ತಾ ಇದೆ ಇನ್ನೊಂದು ಕಡೆಯಲ್ಲಿ ಬಿಜೆಪಿ ಸ್ಟ್ರಾಟಜಿಯನ್ನ ಮಾಡಿ ಅಭ್ಯರ್ಥಿಗಳ ಹೆಸರನ್ನ ಅನೌನ್ಸ್ ಮಾಡಿದೆ ಈ ಹಿನ್ನೆಲೆಯಲ್ಲಿ ರಾಜ್ಯ ಕಾಂಗ್ರೆಸ್ನ ನಾಯಕರು ಕೂಡ ಹೈ ಅಲರ್ಟ್ ಆಗಿದ್ದಾರೆ ಬಿಜೆಪಿ ಟಿಕೆಟ್ ಘೋಷಣೆ ಬೆನ್ನಲ್ಲೇ ಇವತ್ತು ವರುಣಕ್ಕೆ ಸಿದ್ದು ಭೇಟಿಯನ್ನ ಕೊಡ್ತಾ ಇದ್ದಾರೆ ಸಿದ್ದರಾಮಯ್ಯನವರಿಗೆ ಈ ಬಾರಿ ಹೇಗಾದರೂ ಮಾಡಿ ಟಕ್ಕರ್ ಕೊಡಬೇಕು ಅವರನ್ನ ಕಟ್ಟಿ ಹಾಕಬೇಕು ಅನ್ನುವಂತ ಹಿನ್ನೆಲೆಯಲ್ಲಿ ಸೋಮಣ್ಣ ಅವರಿಗೆ ಅಲ್ಲಿ ಟಿಕೆಟ್ ಅನ್ನು ಕೊಟ್ಟಿರುವಂತದ್ದು ಈ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಕೂಡ ಸ್ಟ್ರಾಟಜಿಯನ್ನ ಮಾಡ್ತಾ ಇದೆ 12 ಗಂಟೆಗೆ ಚಾಮುಂಡೇಶ್ವರಿ ಕಾರ್ಯಕರ್ತರ ಸಭೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ ಸಿದ್ದರಾಮಯ್ಯನವರು ಮಧ್ಯಾಹ್ನ ವರುಣ ಕ್ಷೇತ್ರದ ಪ್ರಮುಖರೊಂದಿಗೆ ಸಿದ್ದರಾಮಯ್ಯನವರು ಸಭೆ ಕರೆದಿದ್ದಾರೆ ತೀವ್ರ ಕುತೂಹಲ ಮೂಡಿಸ್ತಾ ಇದೆ ಮಾಜಿ ಸಿಎಂ ಸಿದ್ದರಾಮಯ್ಯನವರ ಪ್ರವಾಸ ಯಾಕೆಂದ್ರೆ ವರುಣದಲ್ಲಿ ಹೇಗಾದರೂ ಮಾಡಿ ಸಿದ್ದರಾಮಯ್ಯರವರನ್ನ ಕಟ್ಟ ಹಾಕಬೇಕು ಅನ್ನುವಂತ ನಿಟ್ಟಿನಲ್ಲಿ ಬಿಜೆಪಿ ಪ್ಲಾನ್ ಅನ್ನು ಮಾಡ್ಕೊಂಡು ವಿ ಸೋಮಣ್ಣ ಅವರಿಗೆ ಟಿಕೆಟ್ ಅನ್ನು ಅನೌನ್ಸ್ ಮಾಡಿರುವಂತದ್ದು ನಾನು ಸಿದ್ದರಾಮಯ್ಯನವರ ವಿರುದ್ಧವಾಗಿ ಯಾವುದೇ ಕಾರಣಕ್ಕೂ ನಿಲ್ಲಲ್ಲ ಅಂತ ಹೇಳ್ತಾ ಇದ್ದಂತ ಸೋಮಣ್ಣ ಅವರನ್ನೇ ನಿಲ್ಲಿಸಲಾಗಿದೆ ಹಾಗಾಗಿ ರಾಜಕೀಯ ರಂಗು ಅಲ್ಲಿ ಇನ್ನಷ್ಟು ಹೆಚ್ಚಾಗ್ತಾ ಇದೆ ಇವಾಗ ಮತ್ತಷ್ಟು ಡೀಟೇಲ್ಸ್ ಅನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಪುನೀತ್ ಪುನೀತ್ ವರುಣಕ್ಕೆ ಇವತ್ತು ಸಿದ್ದರಾಮಯ್ಯನವರು ಕೂಡ ಭೇಟಿಯನ್ನು ಕೊಡ್ತಾ ಇದ್ದಾರೆ ಇವತ್ತಿನ ಕಾರ್ಯ ಯಾವ ರೀತಿಯಾಗಿದೆ ಅವರದ್ದು ಮತ್ತು ವಿ ಸೋಮಣ್ಣ ಅಭ್ಯರ್ಥಿ ಅಂತ ಅನೌನ್ಸ್ ಆಗಿರುವಂತ ಹಿನ್ನೆಲೆಯಲ್ಲಿ ಯಾವ ರೀತಿಯಾಗಿ ರಂಗ್ ಇರ್ತಾ ಇದೆ ಆ ಕ್ಷೇತ್ರ ನಿತಿ ಈಗಾಗಲೇ ಏನು ಮೈಸೂರಿನ 11 ವಿಧಾನಸಭಾ ಕ್ಷೇತ್ರಗಳಲ್ಲಿ ಹೈ ವೋಲ್ಟೇಜ್ ಕ್ಷೇತ್ರ ಅಂತ ಹೇಳಿದ್ರೆ ಅದು ವರುಣ ವಿಧಾನಸಭಾ ಕ್ಷೇತ್ರ ಯಾಕೆಂತ ಹೇಳಿದ್ರೆ ಈ ಬಾರಿ ಅಲ್ಲಿ ಏನು ವಿಪಕ್ಷ ನಾಯಕ ಸಿದ್ದರಾಮಯ್ಯನವರು ತಮ್ಮ ಕೊನೆಯ ಚುನಾವಣೆಯನ್ನ ಆ ಒಂದು ಕ್ಷೇತ್ರದಲ್ಲೇ ಎದುರಿಸ್ತಾ ಇದ್ದಾರೆ ಇನ್ನು ಬಹಳ ಪ್ರಮುಖವಾಗಿ ಸಿದ್ದರಾಮಯ್ಯನವರನ್ನ ಹಣಿದಕ್ಕಾಗಿಯೇ ವಿ ಸೋಮಣ್ಣ ಏನಿದ್ದಾರೆ ಸಚಿವರು ಅವರನ್ನ ಇಲ್ಲಿ ಕಣಕ್ಕಿಳಿಸುವಂತಹ ಒಂದು ಕೆಲಸವನ್ನ ಬಿಜೆಪಿ ಪಕ್ಷ ಮಾಡಿರ್ತಕ್ಕಂಥದ್ದು ಹೀಗಾಗಿ ಒಂದು ರೀತಿ ಪೈಪೋಟಿ ಇರುತ್ತೆ ಆದ್ರೆ ಇಲ್ಲಿ ಪ್ರಮುಖವಾಗಿ ಇದುವರೆಗೂ ಕೂಡ ಆ ಒಂದು ಕ್ಷೇತ್ರದಲ್ಲಿ ಹೆಚ್ಚಿನದಾಗಿ ಗುರುತಿಸಿಕೊಳ್ಳದೇ ಇರತಕ್ಕಂಥ ವಿ ಸೋಮಣ್ಣ ಬಂದಿರತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಅಲ್ಲಿ ಕ್ಷೇತ್ರದ ಮತದಾರರು ಅವರು ಯಾವ ರೀತಿ ಅವರನ್ನ ಯಾವ ರೀತಿ ಸ್ವೀಕರಿಸ್ತಾರೆ ಅನ್ನೋದು ಮುಂದೆ ಇರತಕ್ಕಂಥ ಒಂದು ಕುತೂಹಲ ಇನ್ನು ಬಹಳ ಪ್ರಮುಖವಾಗಿ ಸಿದ್ದರಾಮಯ್ಯನವರು ಕೂಡ ಇವತ್ತು ಮೈಸೂರಿನ ಒಂದು ಪ್ರವಾಸವನ್ನ ಕೈಗೊಂಡಿದ್ದಾರೆ ಅದರಲ್ಲಿ ವರುಣ ಕ್ಷೇತ್ರದಲ್ಲಿ ಒಂದು ಸಭೆಯನ್ನು ಮಾಡ್ತಾರೆ ಜೊತೆಗೆ ಇಲ್ಲಿ ಚಾಮುಂಡೇಶ್ವರಿ ಕ್ಷೇತ್ರದಲ್ಲೂ ಕೂಡ ಒಂದು ಸಭೆಯನ್ನು ಮಾಡ್ತಾರೆ ಬಹಳ ಪ್ರಮುಖವಾಗಿ ಈ ಬಾರಿ ಚುನಾವಣೆಯನ್ನ ಗೆಲ್ಲಲೇಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಪಣ ತೊಟ್ಟಿರುವಂತಹ ಸಿದ್ದರಾಮಯ್ಯನವರು ತಮ್ಮ ಕ್ಷೇತ್ರದಲ್ಲಿ ಕೊನೆಯ ಚುನಾವಣೆಯನ್ನ ಎದುರಿಸ್ತಾ ಇದ್ದಾರೆ ಇನ್ನು ಸಿದ್ದರಾಮಯ್ಯನವರನ್ನ ಹಣಿಕೆಗಾಗಿ ಏನು ವಿ ಸೋಮಣ್ಣ ಅವರನ್ನ ಕಣಕ್ಕಿಳಿಸಲಾಗಿದೆ ಬಿಜೆಪಿ ಪಕ್ಷ ಅವರು ಕೂಡ ವಿ ಸೋಮಣ್ಣನವರು ಈಗಾಗಲೇ ಮೈಸೂರಿಗೆ ಆಗಮಿಸಿದ್ದಾರೆ ಮೈಸೂರಿಗೆ ಬಂದು ಮೊದಲಿಗೆ ಮಾಡ್ತಾ ಇರತಕ್ಕಂಥದ್ದು ಟೆಂಪಲ್ ರನ್ ಚಾಮುಂಡೇಶ್ವರಿ ಬೆಟ್ಟಕ್ಕೆ ಭೇಟಿಯನ್ನು ಕೊಡ್ತಾ ಇರತಕ್ಕಂಥದ್ದು ಜೊತೆಗೆ ನಂಜನಗೂಡು ದೇವಾಲಯಕ್ಕೂ ಕೂಡ ಭೇಟಿಯನ್ನು ಕೊಡ್ತಾರೆ ತದನಂತರ ಗುರು ಶ್ರೀಗಳನ್ನು ಭೇಟಿ ಮಾಡಿ ಈಗ ಇಲ್ಲಿ ಮತ ಪ್ರಚಾರಕ್ಕೆ ಮುಂದಾಗ್ತಾ ಇರತಕ್ಕಂಥದ್ದು ಹೀಗಾಗಿ ಒಂದು ರೀತಿ ವರುಣ ಕ್ಷೇತ್ರದಲ್ಲಿ ಪೈಪೋಟಿ ಇರತಕ್ಕಂಥದ್ದು ಹೀಗಾಗಿಯೇ ಮಾಜಿ ಸಿಎಂ ಸಿದ್ದರಾಮಯ್ಯನವರು ಈಗ ವರುಣ ಪ್ರವಾಸವನ್ನ ಮಾಡ್ತಾ ಇದ್ದಾರೆ ನೀತಿ ಓಕೆ ಧನ್ಯವಾದ ಪುನೀತ್ ಡೀಟೇಲ್ಸ್ಗಾಗಿ